Yes. Good morning, my dear students. Welcome back to Kannada class. I am your Kannada teacher. Nanella Pritiya Vidyarthigalige Belagina Shubhodaya. Nimagellarigu Kannada Taragatige Atmiyavadantaha Swagata. Nanu nimma Shikshaka Dyamanna. Vishaya Kannada 5ne Taragatiyavarige Pooraka Patha bagge Hindina Taragatiyalli Charcheyanna Madana. Yavaga Bhaga Pooraka Patha Gadya Bhaga Padya Bhaga Madidalva Hindina Taragatiyalli ಪೂರಕ ಪಾಠದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಎಸ್, ಪ್ರಕೃತಿ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ, ನೇಸರ ಅಥವಾ ಸಾರಿ ಪ್ರಕೃತಿ, ನೇಸರ ನಿಸರ್ಗ ಅಂತ ಹೇಳಿಲ್ಲ ಕರೀತಾರಲ್ಲ. ನಮ್ಮ ಪ್ರಕೃತಿಯಲ್ಲಿ ಪರಿಸರದಲ್ಲಿ ಹಲವಾರು ವಿಸ್ಮಯಗಳು ನಡೀತಾ ಹೋಗ್ತಾವಲ್ವಾ, ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ. ಈಗ ಪ್ರಸ್ತುತವಾಗಿ ಪ್ರೆಸೆಂಟ್ ಆಗಿ ನಾವು ತಗೊಳ್ಳೋದಾದ್ರೆ ಹೌದಲ್ವಾ, ಮಳೆ ಬರಬಾರ್ದಿತ್ತು. ಆಕ್ಚುಲಿ ಬೇಸಿಗೆಗಾಲ ಅಲ್ವಾ, ಬಿಫೋರ್ ಒನ್ ವೀಕ್ ಅಲ್ಲಿ ಮಳೆ ಬಂದು ಹೋಯ್ತು ಅಲ್ವಾ. ಹೀಗೆ ಸೈಕ್ಲೋನ್ ಏನೋ ಸೈಕ್ಲೋನ್ ಆಯ್ತು, ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಯ್ತು, ಹಾಗಾಗಿ ಬಿಫೋರ್ ಅಲ್ಲಿ ಒಂದ್ ವೀಕ್ ಅಲ್ಲಿ ಮಳೆ ಬಂದು ಹೋಯ್ತು ಹೌದಲ್ವಾ. ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬರ್ತಾ ಇಲ್ಲ, ಬೇಸಿಗೆಗಾಲದಲ್ಲಿ ಸರಿಯಾಗಿ ಶಕೆ ಆಗ್ತಾ ಇಲ್ಲ, ಚಳಿಗಾಲದಲ್ಲಿ ಶಕೆ ಆಗ್ತಾ ಇಲ್ಲ. ಈ ಒಂದು ಇಯರ್ ಅಲ್ಲಿ, ಈ ವರ್ಷದಲ್ಲಿ ನಾವು ನೋಡಿದ್ವಲ್ವಾ, ಅಬ್ಸರ್ವ್ ಮಾಡಿದ್ವಿ ಲಾಸ್ಟ್ ಇಯರ್ ಕೊರೋನಾ ಏನೋ COVID-19 ಅಲ್ವಾ, ಕೊರೋನಾ ವೈರಸ್ ಎಲ್ಲ ಬಂತು. ಹೀಗೆ ಹಲವಾರು ರೀತಿಯಂತ ವಿಸ್ಮಯಗಳು ನಡೀತಾ ಹೋಗ್ತವೆ. ಇದು ಯಾವುದೋ ಮನುಷ್ಯ ಸೃಷ್ಟಿ ಅಲ್ಲ. ಮಳೆ ಬೇಸಿಗೆಗಾಲದಲ್ಲಿ ಮಳೆ ಬರೋದು ಅಥವಾ ಚಳಿಗಾಲದಲ್ಲೂ ಸಹ ಮಳೆ ಬರುವಂತದ್ದು, ಮಳೆಗಾಲದಲ್ಲಿ ಶಕೆ ಶಕೆ ಆಗುವಂತಹದ್ದು, ಸರಿ, ಇದ್ಯಾವುದು ಮನುಷ್ಯ ಸೃಷ್ಟಿ ಅಲ್ಲ, ಇದು ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ವಿಸ್ಮಯಗಳು. ಇನ್ನು ಪ್ರಾಣಿ ಪಕ್ಷಿಗಳ ಬಗ್ಗೆ ನಾವು ನೋಡುವುದಾದರೆ ಹೌದಲ್ವಾ, ಗೋಸುಂಬಿ ಗೊತ್ತಲ್ವಾ ನಿಮ್ಗೆಲ್ಲ, ಊಸರವಳ್ಳಿ ಅಂತ ಕರೀತಾರೆ. ಊಸರವಳ್ಳಿ ಅಂತ ಒಂದು ಸಾಂಗೇ ಇದೆ ಅಲ್ವಾ, ನಾವು ಇನ್ನೊಂದು ಅರ್ಥದಲ್ಲಿ ಗೋಸುಂಬಿ ಅಂತ ಕರಿತೀವಿ, ಇನ್ನೊಂದು ಅರ್ಥದಲ್ಲಿ ಊಸರವಳ್ಳಿ ಅಂತ ಕರಿತೀವಿ. ಅದು ತನ್ನ ಬಣ್ಣವನ್ನು ಬದಲಾಯಿಸ್ತಾ ಹೋಗ್ತದೆ ಚರ್ಮದಲ್ಲಿ. ನೀವು ಅಬ್ಸರ್ವ್ ನೋಡಿರ್ತೀರಾ, ಕೇಳಿರ್ತೀರಾ, ನ್ಯಾಷನಲ್ ಜಿಯೋಗ್ರಫಿ ಟಿವಿಯಲ್ಲಿ ನೋಡಿರ್ತೀರಾ, ಆ ಒಂದು ಗೋಸುಂಬಿ ಇದು ಓತಿಕ್ಯಾತ ಅಂತ ಹೇಳಿ ನಾವು ಕರಿತೀವಿ, ಆ ಸೇಮ್ ಅದೇ ತರ ಇರ್ತದೆ. ನಿಮಿಷಕ್ಕೂ ನಿಮಿಷಕ್ಕೂ ಅಥವಾ ಗಂಟೆ ಗಂಟೆಗೂ ಅರ್ಧ ಗಂಟೆಗೂ ತನ್ನ ತನ್ನ ದೇಹದ ಬಣ್ಣವನ್ನು ಅದು ಬದಲಾಯಿಸ್ತಾ ಹೋಗುತ್ತೆ ಅಲ್ವಾ. ಇದು ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ವಿಸ್ಮಯವೇ, ಪ್ರಕೃತಿಯಲ್ಲಿರುವಂತಹ ಒಂದು ಜೀವಿಯ ವಿಸ್ಮಯ. ಇನ್ನು ಫಿನಿಕ್ಸ್, ನಿಮ್ಗೆಲ್ಲ ಗೊತ್ತು ಫಿನಿಕ್ಸ್ ಬರ್ಡ್ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ. ಫಿನಿಕ್ಸ್ ಅಂತ ಹೇಳಿ ಯೂಟ್ಯೂಬ್ ಅಲ್ಲಾದ್ರೂ ಹೋಗಿ ಅಥವಾ ಗೂಗಲ್ ಅಲ್ಲಾದ್ರೂ ಹೋಗಿ ಫಿನಿಕ್ಸ್ ಅಂತ ಯು ಶುಡ್ ಟೈಪ್, ನಿಮ್ಗೆ ಗೊತ್ತು ಫಿನಿಕ್ಸ್ ಬಗ್ಗೆ ಫುಲ್ ಡಿಟೇಲ್ ಬರ್ತದೆ ಅಲ್ಲಿ ಆಯ್ತಾ. ಈ ಒಂದು ಪಕ್ಷಿ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತದೆ. ಆಸ್ಟ್ರೇಲಿಯಾ ಖಂಡದಲ್ಲಿ ಏನಪ್ಪ ಅಂತ ಅಂದ್ರೆ, ಪಕ್ಷಿ ತನ್ನ ಜೀವಿತ ಅವಧಿಯಲ್ಲಿ ಅದೇನ್ ಮಾಡುತ್ತೆ, ತನ್ನ ಜೀವನವನ್ನು ಸಾಗಿಸಿ ಕೊನೆಯ ಅವಧಿಯಲ್ಲಿ ತನ್ನ ದೇಹವನ್ನು ತಾನೇ ಸುಟ್ಕೊಳ್ಳುತ್ತೆ. ತಾನೇ ಸುಟ್ಕೊಂಡು ಬೂದಿಯಾಗಿರುತ್ತಲ್ವಾ, ಬಿದ್ದಿರುವಂತ ಬೂದಿ ಜಾಗದಲ್ಲಿ ಮತ್ತೆ ಹುಟ್ಟಿ ಬೆಳೆಯುತ್ತೆ ಆ ಒಂದು ಪಕ್ಷಿ. ಸೊ ಇದು ಒಂದು ವಿಸ್ಮಯ ಅಲ್ವಾ, ಪ್ರಕೃತಿ ನಡೆಯುವಂತ ವಿಸ್ಮಯ. ನಮ್ಮ ಪ್ರಕೃತಿಯಲ್ಲಿ ಸಕಲ ಜೀವಕೋಟಿ ರಾಶಿಗಳಿದ್ದಾವೆ, ಇವನ್ ಮನುಷ್ಯನ ಸೇರಿಸಿಕೊಂಡು ಎಲ್ಲರಿಂದಲೂ ಎಲ್ಲ ರೀತಿಯಲ್ಲೂ ಒಂದು ವಿಸ್ಮಯಗಳು ನಡೀತಾನೆ ಇದ್ದಾವೆ ಹೌದಲ್ವಾ. ಇನ್ನು ಪ್ರಕೃತಿ ವಿಚಾರಕ್ಕೆ ಬಂದಾಗ ನಾವು ಪ್ರಕೃತಿಯಲ್ಲಿ ಹಲವಾರು ವಿಸ್ಮಯಗಳು ನಡೀತಾ ಹೋಗ್ತೇವೆ, ಅದು ನಮ್ಗೆ ಗೊತ್ತು ಹೌದಲ್ವಾ. ಇನ್ನು ಸೂರ್ಯಗ್ರಹಣ ನಡೀತದೆ, ಚಂದ್ರಗ್ರಹಣ ಆಗ್ತದೆ, ಸೂರ್ಯಗ್ರಹಣ ಚಂದ್ರಗ್ರಹಣ ಆಗೋದ್ ಬಗ್ಗೆ ನಿಮಗೆ ಗೊತ್ತು, ಸೈನ್ಸ್ ನಿಮ್ಗೆಲ್ಲ ಸೈನ್ಸ್ ಮೇಡಮ್ ಹೇಳಿದ್ದಾರೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದ್ರೆ ಸೂರ್ಯಗ್ರಹಣ, ಅಥವಾ ಭೂಮಿ ಮತ್ತು ಚಂದ್ರ ನಡುವೆ ಸೂರ್ಯ ಬಂದ್ರೆ ಚಂದ್ರಗ್ರಹಣ ಅಂತ ಹೇಳಿ ಹೀಗೆಲ್ಲ ನಿಮ್ಗೆ ಗೊತ್ತು ಸೈನ್ಸ್ ಅಲ್ಲಿ ಹೇಳಿದ್ದಾರೆ. ಆಮೇಲೆ ಇನ್ನು ಹಲವಾರು ಪ್ರಕೃತಿಯಲ್ಲಿ ವಿಸ್ಮಯಗಳು ನಾವು ನೋಡುವುದಾದ್ರೆ, ಇನ್ನು ಹೂಗಳ ಬಗ್ಗೆ ನೋಡಿ, ಹಗಲೊತ್ತು ಸೂರ್ಯನ ಕಿರಣಗಳನ್ನೆಲ್ಲ ಹಿಡಿದಿಟ್ಟುಕೊಂಡು ರಾತ್ರಿ ತಮ್ಮ ಅರಳುವಂತ ಪ್ರಕ್ರಿಯೆಗಳನ್ನ ಮಾಡ್ತವೆ ಹೌದಲ್ವ, ಎಲ್ಲ ಹೂಗಳು ಅಷ್ಟೇ. ಸೂರ್ಯಕಾಂತಿ ಹೂ ಗೊತ್ತಲ್ವಾ ನಿಮಗೆ, ಸೂರ್ಯ ಈಗ ಪೂರ್ವ ದಿಕ್ಕಿಂದ ಹುಟ್ಟುತ್ತಿದ್ದಾನೆ ಅಂತಂದ್ರೆ ಪಶ್ಚಿಮ ದಿಕ್ಕಿಗೆ ಸೂರ್ಯ ಮುಳುಗೋದು ಅಲ್ವಾ. ಸೂರ್ಯಕಾಂತಿ ಹೂ ಸೂರ್ಯ ಹೀಗೆ ಹುಟ್ಟುತ್ತಿದ್ದಾನೆ ಅಂದ್ರೆ ಸೂರ್ಯನ ಅಭಿಮುಖವಾಗಿರ್ತದೆ. ಹೀಗೆ ಸೂರ್ಯ ಹೀಗೆ ಮೇಲ್ ಹೋಗಿ ಹಿಂಗೆ ಬರ್ತದೆ, ಸೂರ್ಯ ನೆತ್ತಿ ಮೇಲೆ ಬಂದ ಅಂದ್ರೆ 12 ಗಂಟೆ ಅಂತ ಅರ್ಥ. ನಮ್ಮ ನೆತ್ತಿ ಮೇಲೆ ಸೂರ್ಯ ಬಂದ ಅಂದ್ರೆ ಓ ಈಗ 12 ಗಂಟೆ ಆಗಿದೆ, ನಮ್ಮ ಕಿವಿಯ ನೇರಕ್ಕೆ ಬಂದ್ರೆ ಓ ಈಗ 1.5 ಅಥವಾ 2 ಗಂಟೆ ಆಗಿದೆ, ಅಥವಾ ನಮ್ಮ ಕೈಯ ನೇರಕ್ಕೆ ಬಂದ್ರೆ ಓ 3 ಗಂಟೆ ಆಗಿದೆ. ಹೀಗೆ ನಾವು ಆಗಿನ ಕಾಲದಲ್ಲಿ ಅರ್ಥ ಮಾಡ್ಕೊಳ್ತಿದ್ವಿ. ಆಗಿನ ಕಾಲದಲ್ಲೆಲ್ಲ ಗಡಿಯಾರ ಇರ್ಲಿಲ್ಲ, ನಮ್ಮ ತಂದೆ ಮುತ್ತಜ್ಜ ಕಾಲದಲ್ಲೆಲ್ಲ ಟೈಮ್ ಗಡಿಯಾರ ಇರ್ಲಿಲ್ಲ. ಸೂರ್ಯ ಹಿಂಗ್ ಈ ಕಡೆ ಉಳ್ತಾ ಇದ್ದಾನೆ ಅಂದ್ರೆ ಓ ಈಗ 6 ಗಂಟೆ 6:30 ಆಗಿದೆ ಅಂತ ಹೇಳಿ, ಈ ಕಡೆ ನಮ್ಮ ಬಲಭಾಗದಿಂದ ಹಿಂಗೆ ಕಿವಿಗೆ ಬಂದ್ರೆ 8 ಗಂಟೆ 8:30 ಆಗಿದ್ದಾನೆ ಅಂತ, ಈಗ ಬಂದ್ರೆ ಈಗ ಈ ನಮ್ಮ ಮೆದುಳಿನ ಈ ಭಾಗಕ್ಕೆ ಬಂದ್ರೆ 11 ಗಂಟೆ ಆಗಿದೆ ಅಂತ, ನಮ್ಮ ನೆತ್ತಿಯ ಭಾಗಕ್ಕೆ ಬಂದ್ರೆ 12 ಗಂಟೆ ಆಗಿದೆ ಅಂತ, ಹೀಗೆ ಅರ್ಥ ಆಯ್ತಾ. ಸೂರ್ಯ ಹುಡ್ತಾ ಇದ್ದಾನೆ ಅಲ್ವಾ, ಸೂರ್ಯಕಾಂತಿ ಹೂ ಸೂರ್ಯನ ಅಭಿಮುಖವಾಗಿ ಹೀಗಿರುತ್ತೆ.
ಹೀಗೆ ಆ ಸೂರ್ಯ ಹೇಗೆ ಚಲನೆ ಮಾಡ್ತಿರ್ತಾನೋ ಹಾಗೆ ಹೀಗೆ ಬಂದು ಸೂರ್ಯನ ಅಭಿಮುಖವಾಗಿ ತಿರುಗಿ ಕೊನೆಗೆ ಸೂರ್ಯ ಮುಳುಗುದು ಪಶ್ಚಿಮ ದಿಕ್ಕದಲ್ಲಿಲ್ವಾ, ಈಗ ಸೂರ್ಯಕಾಂತಿ ಹೂವು ಮುಖ ಹೀಗೆ ಬಾಗಿಸ್ಬಿಡುತ್ತೆ, ತಲೆಗೆ ಬಾಗುತ್ತೆ. ನೀವೆಲ್ಲ ನೋಡಿದ್ದೀರ, ಅಬ್ಸರ್ವ್ ಮಾಡಿದ್ದೆ ಸೂರ್ಯಕಾಂತಿ ಹೂವು ಮುಖಕ್ಕೆ ಅಲ್ವಾ. ಸೊ ಇದು ಒಂದು ರೀತಿ ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ವಿಸ್ಮಯ. ಈಗ ಹಲವಾರು ವಿಸ್ಮಯಗಳು ಪ್ರಕೃತಿಯಲ್ಲಿ ನಡೀತಾ ಇದ್ದಾವೆ, ಅರ್ಥ ಆಗ್ತಿದೆಯಾ? ಇನ್ನು ಮಳೆ ಬರೋ ಟೈಮಲ್ಲಿ ಇಳೀ ಸಂಜೆಯಲ್ಲಿ, ಇಳೀ ಸಂಜೆ ಅಂತಂದ್ರೆ ಸಂಜೆಯ ಸಮಯದಲ್ಲಿ, ಸಂಧ್ಯಾ ಸಮಯದಲ್ಲಿ ಮಳೆ ಹನಿಗಳು ನಿಧಾನಕ್ಕೆ ಬೀಳ್ತಾ ಇರ್ತೇವೆ, ಹನಿ ಹನಿಯಾಗಿ ಬೀಳ್ತಿರ್ತೇವೆ. ಅವಾಗ ಸೂರ್ಯನ ಕಿರಣಗಳು ಅಡ್ಡ ಆಗ್ತವೆ. ಅವಾಗ ಒಂದು ಪ್ರಕೃತಿಯಲ್ಲಿ ಒಂದು ವಿಸ್ಮಯ ನಡೀತದೆ, ಏನು? ಮಳೆ ಬಿಲ್ಲು, ಗೊತ್ತಾಯ್ತಾ? ಕಾಮನ ಬಿಲ್ಲು ಅಥವಾ ರೈನ್ಬೋ, ಇನ್ನೊಂದು ಸಂಸ್ಕೃತದಲ್ಲಿ ನಾವು ಹೇಳೋದಾದ್ರೆ ಇಂದ್ರಧನುಷ್ ಅಂತ ಹೇಳಿ ಕರಿತೀವಿ ಅದಕ್ಕೆ, ರೈನ್ಬೋ ಕಾಮನ ಬಿಲ್ಲು. ಎಸ್, ಇಂದಿನ ಪಾಠ ಪದ್ಯ ವಿಷಯ ಕನ್ನಡ. ಪೂರಕ ಪಾಠ ಪದ್ಯ ಮೂರು, ಕಾಮನ ಬಿಲ್ಲು. ಕಾಮನ ಬಿಲ್ಲು ಇದನ್ನ ಬರೆದವರು ಯಾರು? ನಿಂಗಣ್ಣ ಕುಂಟಿ. ಪದ್ಯದ ರಚನೆ ನಿಂಗಣ್ಣ ಕುಂಟಿ. ಅರ್ಥಿದ್ಯಾ? ಎಸ್, ಬನ್ನಿ ಕವಿ ಪರಿಚಯಕ್ಕೆ ಹೋಗೋಣ. ಕವಿ ಪರಿಚಯದ ನಂತರದಲ್ಲಿ ನಾವು ಕಾಮನ ಬಿಲ್ಲು ಬಗ್ಗೆ ತಿಳಿತಾ ಹೋಗೋಣ. ನಿಂಗಣ್ಣ ಕುಂಟಿ, ಸಾರಿ ನಿಂಗಣ್ಣ ನಾವಿನ ನಿಂಗಣ್ಣ ಕುಂಟಿ. ಕವಿ ಪರಿಚಯ ಓದ್ತೀನಿ ಕೇಳಿ. ನಿಂಗಪ್ಪ ಹನುಮಪ್ಪ ಕುಂಟಿ, ಇವರಿಗೆ ನಿಂಗಣ್ಣ ಕುಂಟಿ ಇಟಗಿ ಅಂತ ಹೇಳಿ ಕರೀತಾರೆ. ಇವರು ಕ್ರಿಸ್ತಶಕ 1943 ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಜನಿಸಿದರು. ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಹಾಗೂ ಮಕ್ಕಳ ಸಾಹಿತಿಗಳಾಗಿ ಕನ್ನಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮಕ್ಕಳ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವ ಇವರು ಅನೇಕ ಶಿಶುಪ್ರಾಸ ಗೀತೆಗಳನ್ನು ರಚಿಸಿದ್ದಾರೆ. ಇವರ ಚಂದಪ್ಪನ ಶಾಲೆ ಕವನ ಸಂಕಲನ ಪ್ರಕಟಗೊಂಡಿದೆ. ಶ್ರೀಯುತರಿಗೆ ಮಕ್ಕಳ ಸಾಹಿತ್ಯ ರಚನೆಗಾಗಿ ಹಲವಾರು ಪ್ರಶಸ್ತಿಗಳು ನೀಡಿ ಗೌರವಿಸಲಾಗಿದೆ. ಬನ್ನಿ ಬರ್ಕೊಳ್ಳಿ ಕವಿ ಪರಿಚಯವನ್ನ. ಕೃತಿಕಾರರ ಪರಿಚಯ. ಕೃತಿಕಾರರ ಪರಿಚಯ. ಕವಿ ನಿಂಗಪ್ಪ ಹನುಮಪ್ಪ ಕುಂಟಿ. ನಿಂಗಪ್ಪ ಹನುಮಪ್ಪ ಕುಂಟಿ. ಬ್ರಾಕೆಟಲ್ಲಿ ಬರ್ಕೊಳ್ಳಿ. ನಿಂಗಣ್ಣ ಕುಂಟಿ ಇಟಗಿ. ನಿಂಗಣ್ಣ ಕುಂಟಿ ಇಟಗಿ. ಜನನ ಎಷ್ಟು ಜನಿಸ್ತಾರೆ? ಕ್ರಿಸ್ತಶಕ 1943 ಇವರು ಜನಿಸ್ತಾರೆ. ಸ್ಥಳ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಜನಿಸ್ತಾರೆ. ಇಟಗಿ ಗ್ರಾಮ ಆಯ್ತಾ, ಇಟಗಿ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಹಾಗೂ ಮಕ್ಕಳ ಸಾಹಿತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನೋಡಿ, ಇವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಹಾಗೂ ಮಕ್ಕಳ ಸಾಹಿತ್ಯ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರು ಮಕ್ಕಳ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವ ಇವರು ಮಕ್ಕಳ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವ ಅಂತ ಅಂದ್ರೆ ಕೃಷಿ ಮೀನ್ಸ್ ವ್ಯವಸಾಯ ಬೇಸಾಯ ಮಾಡಿದ್ದಾರೆ ಅಂತ ಅರ್ಥಲ್ಲ. ಇನ್ನೊಂದು ಭಾವಾರ್ಥದಲ್ಲಿ ವಿಮರ್ಶೆಯಲ್ಲಿ ನಾವು ನೋಡೋದಾದ್ರೆ ಮಕ್ಕಳ ಸಾಹಿತ್ಯದಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡು ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅಂತ ಅರ್ಥ. ಅರ್ಥ ಆಗ್ತಿದೆಯಾ? ಇವರು ಶಿಶುಪ್ರಾಸ ಗೀತೆಗಳನ್ನ ರಚಿಸಿದ್ದಾರೆ. ಇವರ ಚಂದಪ್ಪನ ಶಾಲೆ ಎಂಬ ಕವನ ಸಂಕಲನ ಪ್ರಕಟಗೊಂಡಿದೆ.
ಶ್ರೀಯುತರಿಗೆ ಮಕ್ಕಳ ಸಾಹಿತ್ಯ ರಚನೆಗಾಗಿ ಹಲವಾರು ಪ್ರಶಸ್ತಿಗಳು ಗೌರವಗಳು ಸಹ ಲಭಿಸಿವೆ. ಚಂದಪ್ಪನ ಶಾಲೆ ಕವನ ಸಂಕಲನ ಪ್ರಕಟಗೊಂಡಿದೆ. ಬರ್ಕೊಡಿ, ಕವನ ಸಂಕಲನ ಯಾವುದು? ಕವನ ಸಂಕಲನ ಚಂದಪ್ಪನ ಶಾಲೆ. ಚಂದಪ್ಪನ ಶಾಲೆ ಅರ್ಥಿದ್ಯಾ? ಪ್ರಶಸ್ತಿ ಮಕ್ಕಳ ಸಾಹಿತ್ಯ, ಮಕ್ಕಳ ಸಾಹಿತ್ಯ ರಚನೆ ಮಕ್ಕಳ ಸಾಹಿತ್ಯ ರಚನೆಗಾಗಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಹಲವಾರು ಪ್ರಶಸ್ತಿಗಳು ಲಭಿಸಿವೆ ಅರ್ಥಿದ್ಯಾ? ಹೌದಲ್ಲ ಪ್ರೀತಿಯ ವಿದ್ಯಾರ್ಥಿಗಳು. ಕಾಮನ ಬಿಲ್ಲು ಅಲ್ವಾ, ಇಂದ್ರಧನುಷ್ ಅಂತ ಹೇಳಿ ನಾವು ಕರಿತೀವಿ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಕಾಮನ ಬಿಲ್ಲು ಅಥವಾ ಮಳೆ ಬಿಲ್ಲು ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ರೈನ್ಬೋ. ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳು? ಏಳು ಬಣ್ಣಗಳಲ್ವಾ? ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳು? ಏಳು ಬಣ್ಣಗಳು. ಸರಿ, ನಾನು ರಬ್ಬಣ್ಣ ಹಾಗಾದ್ರೆ ಕವಿ ಪರಿಚಯನ. ನಿಮ್ಗೆಲ್ಲ ಗೊತ್ತು ಅಲ್ವಾ ಕಾಮನ ಬಿಲ್ಲಿನಲ್ಲಿ ಏಳು ಬಣ್ಣಗಳಿವೆ ಅಂತ ಹೇಳಿ ಅಲ್ವಾ? ಇಷ್ಟು ಬಣ್ಣಗಳು ಕಾಮನ ಬಿಲ್ಲಿನಲ್ಲಿ? ಏಳು ಬಣ್ಣಗಳು. ಹೇಗೆ ಅಂತ ನೋಡಿದ್ರೆ, ಕಾಮನ ಬಿಲ್ಲು ಭೂಮಿಯಿಂದ ಆಕಾಶದವರೆಗೆ ಹಬ್ಬಿದೆಯೇನೋ ಎನ್ನುವ ಹಾಗೆ ಈ ತರ ಧನುಷ್ ಬಾಣದ ರೀತಿಯಲ್ಲಿ ಇರುತ್ತಲ್ವಾ ಇದು. ಹಾಗಾಗಿ ಇದನ್ನ ಕಾಮನ ಬಿಲ್ಲು ಅಂತ ಹೇಳಿ ಕರಿತೀವಿ ನಾವು. ಸಂಸ್ಕೃತದಲ್ಲಿ ಧನುಷ್ ಅಂದ್ರೆ ಬಿಲ್ಲು. ಹೀಗಿರುತ್ತೆ, ಒಂದೊಂದು ಒಂದೊಂದು ಕಲರ್ ಇರ್ತದೆ. ಕಾಮನ ಬಿಲ್ಲಿನಲ್ಲಿ ಇಷ್ಟು ಏಳು ಬಣ್ಣಗಳಲ್ವಾ ನೋಡಿ. ಕಿತ್ತಳೆ, ಕೇಸರಿ, ಕಿತ್ತಳೆ ಬಣ್ಣ, ಕೇಸರಿ ಬಣ್ಣ, ಹಳದಿ ಬಣ್ಣ, ಕೆಂಪು ಬಣ್ಣ, ನೀಲಿ ಬಣ್ಣ ಮತ್ತು ಕಂದು ನೇರಳೆ ಬಣ್ಣ, ಹೀಗೆ ಏಳು ಬಣ್ಣಗಳಿಂದ ಒಂದು ಕಾಮನ ಬಿಲ್ಲು ಕೂಡಿರ್ತದೆ. ಇದನ್ನು ನೋಡೋದಕ್ಕೆ ಒಂಥರ ಖುಷಿ ಸಂತೋಷ ಅಲ್ವಾ ನಮಗೆಲ್ಲ. ಇಲ್ಲಿ ಸೂರ್ಯ ಇರ್ತಾನೆ ಅಲ್ವಾ, ಇಲ್ಲಿ ಸೂರ್ಯ. ಇಲ್ಲಿ ಸೂರ್ಯ ಇರ್ತಾನಲ್ವಾ, ಇಲ್ಲಿ ಮಳೆ ಮೋಡಗಳಿದೆ, ಇಲ್ಲೆಲ್ಲ ಮೋಡಗಳಲ್ವಾ, ಇಲ್ಲೆಲ್ಲ ಮೋಡಗಳು. ಈಗ ಒಂದೊಂದೇ ಹನಿಯಾಗಿ ಮಳೆ ಹನಿಗಳು ಬೀಳುವಂತಹ ಸಂದರ್ಭದಲ್ಲಿ, ಮಳೆ ಹನಿಗಳು ಬೀಳುವಂತಹ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಮಳೆ ಹನಿಗಳಿಗೆ ಬೀಳ್ತವೆ. ಅವಾಗ ಮೂಡುವಂತಹದ್ದೇ ಈ ಕಾಮನ ಬಿಲ್ಲು, ರೈನ್ಬೋ ಅಥವಾ ಮಳೆ ಬಿಲ್ಲು. ಅರ್ಥ ಆಗ್ತಿದ್ಯಾ? ನಿಮ್ಮ ಪುಸ್ತಕದ ಚಿತ್ರದಲ್ಲಿ ಇದೆ ನೋಡಿ, ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಮೋಡ ಇದ್ದಾನೆ, ಮೋಡದಿಂದ ಮಳೆ ಹನಿಗಳು ಬೀಳ್ತಾ ಇರ್ತವೆ. ಸೂರ್ಯನ ಕಿರಣಗಳು ಈ ಮಳೆ ಹನಿಗಳಿಗೆ ತಾಗಿದಾಗ ರೈನ್ಬೋ ಈ ಒಂದು ಕಾಮನ ಬಿಲ್ಲು ಮೂಡ್ತದೆ. ಅರ್ಥ ಆಗ್ತಿದ್ಯಾ? ಸರಿ, ಪದ್ಯಕ್ಕೆ ಹೋಗೋಣ. ಹಾಗಾದ್ರೆ ಕವಿ ಪರಿಚಯ ನಿಮ್ಗೆ ಅರ್ಥ ಆಯ್ತು. ಕವಿ ಪರಿಚಯ ಎಲ್ಲರೂ ಬರೆದು ನಂಗೆ ಅಪ್ಲೋಡ್ ಮಾಡಬೇಕು. ಕಾಮನ ಬಿಲ್ಲು ನಿಂಗಣ್ಣ ಕುಂಟಿ. ರವಿಯದ ಒರಟಿಯನು ಪಡುವಣಕ್ಕೆ ತಾಯಿಯ ಮನೆಯನ್ನು ಸೇರಲಿಕ್ಕೆ, ರವಿಯದ ಒರಟಿಯನು ಪಡುವಣಕ್ಕೆ ತಾಯಿಯ ಮನೆಯನ್ನು ಸೇರಲಿಕ್ಕೆ, ಸಂಜೆಯ ಹೊತ್ತಿನ ಬಿಸಿಲು ಕಣ್ಣಿಗೆ ಹಿಗ್ಗನು ಆನಂದದ ಹೊನಲು, ಸಂಜೆಯ ಹೊತ್ತಿನ ಹೂ ಬಿಸಿಲು ಕಣ್ಣಿಗೆ ಹಿಗ್ಗಿನ ಆನಂದದ ಹೊನಲು, ಬಿಳಿತೆರೆ ಮೋಡದ ಅಂಚಿನಲ್ಲಿ ಹನಿಮಳೆ ಬೀಳುವ ಹೊತ್ತಿನಲ್ಲಿ, ಬಿಳಿತೆರೆ ಮೋಡದ ಅಂಚಿನಲ್ಲಿ ಹನಿಮಳೆ ಬೀಳುವ ಹೊತ್ತಿನಲ್ಲಿ, ತುಂತುರು ಹನಿಗಳು ಬೀಳುತ್ತಿವೆ ಕಾಮನ ಬಿಲ್ಲನು ಮೂಡಿಸುತ್ತಿವೆ, ತುಂತುರು ಹನಿಗಳು ಬೀಳುತ್ತಿವೆ ಕಾಮನ ಬಿಲ್ಲನು ಮೂಡಿಸುತ್ತಿವೆ, ಕಾಮನ ಬಿಲ್ಲನು ನೋಡಲ್ಲಿ ಮಣಿದಿಹ ಬಿಲ್ಲದು ಮುಗಿಲಲ್ಲಿ,
ಕಾಮನ ಬಿಲ್ಲನು ನೋಡಲ್ಲಿ ಮಣಿದಿಹ ಬಿಲ್ಲದು ಮುಗಿಲಲ್ಲಿ ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ನೇರಳೆ ತಂಪು ನೆಲಕ್ಕೂ ಮುಗಿಲುಗೂ ಮುಟ್ಟಿಹುದು ಕಣ್ಣಿಗೆ ಹಬ್ಬವ ತಂದಿಹುದು ನೆಲಕ್ಕೂ ಮುಗಿಲುಗೂ ಮುಟ್ಟಿಹುದು ಕಣ್ಣಿಗೆ ಹಬ್ಬವ ತಂದಿಹದು ಸೂರ್ಯನು ಮುಳುಗಿದ ಕತ್ತಲು ಬಂದಿತು ಮೋಡವು ಚದುರಿತು ಮಳೆಯೂ ನಿಂತಿತು ಸೂರ್ಯನು ಮುಳುಗಿದ ಕತ್ತಲು ಬಂದಿತು ಮೋಡವು ಚದರಿತು ಮಳೆಯೂ ನಿಂತಿತು ಮರೆಯಲ್ಲಿ ಓಡಿತು ಕಾಮನ ಬಿಲ್ಲು ಕಾಣದಾಯಿತು ಮಾಯದ ಬಿಲ್ಲು ಮರೆಯಲ್ಲಿ ಓಡಿತು ಕಾಮನ ಬಿಲ್ಲು ಕಾಣದಾಯಿತು ಮಾಯದ ಬಿಲ್ಲು ಎಷ್ಟು ಚೆನ್ನಾಗಿದೆಯಲ್ಲ ಪದ್ಯ ನಿಂಗಣ್ಣ ಕುಂಟಿ ಅವರು ಪ್ರಕೃತಿ ಆಧರಿಸಿ ಪ್ರಕೃತಿಯನ್ನು ಕುರಿತು ಹೌದಲ್ಲ ನಾನು ಆವಾಗಲೇ ಹೇಳಿದೆ ಪ್ರಕೃತಿಯಲ್ಲಿ ಹಲವಾರು ವಿಸ್ಮಯಗಳು ನಡೀತಾ ಹೋಗ್ತವೆ ಅಂತ ಹೇಳಿ ಹಾಗೆ ಪ್ರಕೃತಿಯನ್ನು ಆಧರಿಸಿ ಹಲವಾರು ಕವಿತೆಗಳನ್ನು ಇವರು ರಚಿಸಿದ್ದಾರೆ ಅದರಲ್ಲಿ ಕಾಮನ ಬಿಲ್ಲು ಸಹ ಒಂದು ಇದೊಂದು ಶಿಶು ಗೀತೆ ಅಂತಾನೆ ಹೇಳ್ಬೋದು ಅರ್ಥ ಆಗ್ತಿದೆ ಮಕ್ಕಳ ಸಾಹಿತ್ಯದ ರಚನೆಯಲ್ಲಿ ಮೂಡಿ ಬಂದಂತಹ ಒಂದು ಗೀತೆ ಅರ್ಥ ಆಗ್ತಿದೆಯಾ ಸರಿ ಓಕೆ ಇಲ್ಲಿ ತನಕ ಇರಲಿ ನಾಳೆಯ ತರಗತಿಯಲ್ಲಿ ಈ ಪದ್ಯದ ಭಾವಾರ್ಥವನ್ನ ನಿಮಗೆ ನೀಡುತ್ತಾ ಮತ್ತು ಪ್ರಶ್ನೋತ್ತರಗಳನ್ನು ಸಹ ನಾನು ನಿಮಗೆ ಬರೆಸ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಪದ್ಯ ಕಾಮನ ಬಿಲ್ಲು ಕವಿ ನಿಂಗಣ್ಣ ಕುಂಟಿ ರವಿಯದು ಹೊರಟನು ಪಡುವಣಕ್ಕೆ ತಾಯಿಯ ಮನೆಯನು ಸೇರಲಿಕ್ಕೆ ಸಂಜೆಯ ಹೊತ್ತಿನ ಹೂಬಿಸಿಲು ಕಣ್ಣಿಗೆ ಹಿಗ್ಗಿನ ಅಂದದ ಹೊನಲು ಬಿಳಿತರೆ ಮೋಡದ ಅಂಚಿನಲಿ ಹನಿಮಳೆ ಬೀಳುವ ಹೊತ್ತಿನಲಿ ತುಂತುರು ಹನಿಗಳು ಬೀಳುತ್ತಿವೆ ಕಾಮನ ಬಿಲ್ಲನ್ನು ಮೂಡಿಸಿವೆ ಕಾಮನ ಬಿಲ್ಲನ್ನು ನೋಡಲ್ಲಿ ಮಣಿದಿಹ ಬಿಲ್ಲದು ಮುಗಿಲಲ್ಲಿ ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ನೇರಳೆ ತಂಪು ನೆಲಕ್ಕೂ ಮುಗಿಲಿಗೂ ಮುಟ್ಟಿಹುದು ಕಣ್ಣಿಗೆ ಹಬ್ಬವ ತಂದಿಹುದು ಸೂರ್ಯನು ಮುಳುಗಿದ ಕತ್ತಲು ಬಂದಿತು ಮೋಡವು ಚದುರಿತು ಮಳೆಯೂ ನಿಂತಿತು ಮರೆಯಲ್ಲಿ ಓಡಿತು ಕಾಮನ ಬಿಲ್ಲು ಕಾಣದಾಯಿತು ಮಾಯದ ಬಿಲ್ಲು